ಆತ್ಮೀಯ 5ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ SAT ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಈ ಬಾರಿ 5ನೇ ತರಗತಿ, 8ನೇ ತರಗತಿ, 9ನೇ ತರಗತಿ SAT ಪರೀಕ್ಷೆಯನ್ನು ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಅಂತ ಹೇಳಿ ಪರಿಚಯಿಸಿದೆ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿಸಲಾಗಿದೆ. ಇವತ್ತಿನ ದಿನದ ತರಗತಿಯಲ್ಲಿ ನಾನು 5ನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ, ಹಾಗೆ ಅದಕ್ಕೆ ಉತ್ತರಗಳು ಏನು ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ನಿಮ್ಮ ಪ್ರಶ್ನೆ ಪತ್ರಿಕೆ, ಪ್ರಶ್ನೋತ್ತರ ಪತ್ರಿಕೆ ಯಾಕೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಇಲ್ಲೇ ಆನ್ಸರ್ ಅನ್ನ ಮಾಡ್ತೀರಾ. ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆ ಆದ್ಮೇಲೆ ಇಲ್ಲಿ ಜಾಗವನ್ನ ಕೊಟ್ಟಿದ್ದಾರೆ, ಇಲ್ಲೇ ಆನ್ಸರ್ ಅನ್ನ ಮಾಡೋದ್ರಿಂದ ಇದು ಪ್ರಶ್ನೋತ್ತರ ಪತ್ರಿಕೆಯಾಗಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ, ಪ್ರಶ್ನೋತ್ತರ ಪತ್ರಿಕೆ ಈ ರೀತಿಯಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024, ಪ್ರಥಮ ಭಾಷೆ ಕನ್ನಡ. ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾದಂತಹ ಮಾಹಿತಿ ಅಂತ ಹೇಳ್ಕೊಟ್ಟಿದ್ದಾರೆ. ವಿದ್ಯಾರ್ಥಿಯ ಹೆಸರು, ನಿಮ್ಮ ಹೆಸರನ್ನ, ಪೂರ್ಣ ಹೆಸರನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ವಿತ್ ಇನಿಷಿಯಲ್ ಸಮೇತ ಬರೀರಿ. ನಂತರ ವಿದ್ಯಾರ್ಥಿಯ SATಯ ಸಂಖ್ಯೆ ಅಂತ ಇದೆ, ಆ ಶಾಲೆಯಲ್ಲಿ ನಿಮ್ಗೆ SATಯ ಸಂಖ್ಯೆಯನ್ನ ಕೊಡ್ತಾರೆ, ಅದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ನಂತರ ವಿದ್ಯಾರ್ಥಿಯ ಸಹಿ ಅಂತ ಇದೆ, ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕು. ಇದಾದ ನಂತರ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರುವ ಮಾಹಿತಿ, ಅಂದ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಇನ್ವಿಜಿಲೇಷನ್ಗೆ ಬರ್ತಾರಲ್ವಾ, ಅವರು ಈ ಮಾಹಿತಿಯನ್ನ ಫಿಲ್ ಮಾಡ್ತಾರೆ. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇನ್ನ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದಂತಹ ಮಾಹಿತಿ ಇದಾಗಿದೆ. ಇಲ್ಲಿ ನೀವು 1ನೇ ಪ್ರಶ್ನೆಗೆ ಎಷ್ಟು ಅಂಕ ತಗೊಂಡಿದ್ದೀರಾ, 2ನೇ ಪ್ರಶ್ನೆಗೆ ಎಷ್ಟು ಅಂಕ ತಗೊಂಡಿದ್ದೀರಾ, ಅದನ್ನ ಇಲ್ಲಿ ಫಿಲ್ ಮಾಡ್ತಾರೆ. ನಿಮ್ಮ ಈ ಒಂದು ಪ್ರಶ್ನೋತ್ತರ ಪತ್ರಿಕೆನಲ್ಲಿ ಟೋಟಲ್ ಆಗಿ 24 ಪ್ರಶ್ನೆಗಳು ಇದೆ. 40 ಅಂಕಗಳಿಗೆ ನೀವು ಈ ಲಿಖಿತ ಪರೀಕ್ಷೆಯನ್ನ ಬರೆಯಲಿದ್ದೀರಿ, ಇನ್ನ 10 ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ. ಓಕೆನಾ? ಇವಾಗ ತಡ ಮಾಡದೆ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ಮೇನ್ ಅಲ್ಲಿ MCQs ಇದೆ. 1ರಿಂದ 10ರವರೆಗಿನ ಪ್ರಶ್ನೆಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸ್ಬಿಟ್ಟು ಬರಿಬೇಕಾಗತ್ತೆ. ಇನ್ನ ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ 1 ವಾಕ್ಯದ ಪ್ರಶ್ನೆಗಳು, ಅದಾದ ನಂತರ 2 ವಾಕ್ಯದ ಪ್ರಶ್ನೆಗಳು, ಅದಾದ ನಂತರ 5-6 ವಾಕ್ಯದ ಪ್ರಶ್ನೆ, ಅದಾದ ನಂತರ ಚಿತ್ರವನ್ನ ನೋಡಿ ಬರೀತಕ್ಕಂಥದ್ದು, ಅದಾದ ನಂತರ ಪತ್ರಲೇಖನವನ್ನ ಕೊಟ್ಟಿದ್ದಾರೆ, ಹಾಗೆ ಕೊನೆಯಲ್ಲಿ ಒಂದು ಕವಿ ಪರಿಚಯವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆ ಇದೆ. ಇನ್ನು ಫಸ್ಟ್ ಮೇಲೆ ಇರತಕ್ಕಂತಹ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋದಾದ್ರೆ, ಹಿರಿಯರನ್ನ ಗೌರವದಿಂದ ಕಾಣಬೇಕು. ಇಲ್ಲಿ ಹಿರಿಯರನ್ನು ಅಂತಕ್ಕಂತಹ ಪದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಅಡಿಗೆರೆ ಹೇಳಿದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ವಿಭಕ್ತಿಗಳು, ಪ್ರತ್ಯಯಗಳು, ಇವುಗಳನ್ನ ನೀಟಾಗಿ ತಿಳ್ಕೊಳ್ಳಿ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಅಲ್ವಾ. ಇಲ್ಲಿ ಹಿರಿಯರನ್ನು ಅಂತ ಕೊಟ್ಟಿದ್ದಾರೆ, ಅನ್ನು ಎನ್ನುವ ಪದ ಕೊನೆಯಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಹೇಳಿದ್ರೆ ನೋಡಿ, ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ ಉ, ಆಪ್ಷನ್ ಬಿ ಅನ್ನು, ಆಪ್ಷನ್ ಸಿ ಅ, ಆಪ್ಷನ್ ಡಿ ಅಲ್ಲಿ. ಯಾವುದು ಇದಕ್ಕೆ ಸರಿಯಾದಂತ ಉತ್ತರ? ನಾನು ಆಗ್ಲೇನೆ ಹೇಳಿದೆ, ಇದಕ್ಕೆ ಸರಿಯಾದಂತ ಉತ್ತರ ಅಂದ್ರೆ ಫಸ್ಟ್ ಮೇಲೆ ಇರ್ತಕ್ಕಂತಹ 1ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನು ಸರಿಯಾದ ಉತ್ತರ. ನಂತರ 2ನೇ ಪ್ರಶ್ನೆಯನ್ನ ನೋಡಿ. ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಲೆಸನ್ ಓದುವಾಗ ನೀವು ಸ್ವಲ್ಪ ಗಮನ ಕೊಟ್ಟು ಓದ್ಬೇಕು, ಅಲ್ಲಿ ಯಾವ್ದ್ಯಾವ್ದು ಲೇಖನ ಚಿಹ್ನೆ ಇದೆ ಅಂತ ಹೇಳಿ ನೋಡಿ. ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಇಲ್ಲಿ ಅದ್ಭುತ ಅಂತಕ್ಕಂತ ಪದ ಬಂದಿರೋದ್ರಿಂದ ನಾವು ಈಸಿಯಾಗಿ ಗುರುತಿಸಬಹುದು, ಇದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಹಾಕ್ಬೇಕು ಅಂತೇಳಿ. ಆದ್ರೂ ಕೂಡ ಆಪ್ಷನ್ಸ್ ನ ಗಮನಿಸಿ. ಆಪ್ಷನ್ ಎ ಪ್ರಶ್ನಾರ್ಥಕ, ಆಪ್ಷನ್ ಬಿ ಉದ್ಧರಣ, ಆಪ್ಷನ್ ಸಿ ಭಾವ ಸೂಚಕ, ಆಪ್ಷನ್ ಡಿ ಅಲ್ಪ ವಿರಾಮ. ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವ ಒಂದು ಲೇಖನ ಚಿಹ್ನೆ ಹಾಕ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆಶ್ಚರ್ಯ ಸೂಚಕ ಚಿಹ್ನೆಯನ್ನ ಹಾಕ್ಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ, ಈ ಒಂದು ಲೇಖನ ಚಿಹ್ನೆ. ಓಕೆನಾ? ನಂತರ 3ನೇ ಪ್ರಶ್ನೆ, ಗುರುಗಳ ಆಶೀರ್ವಾದದಿಂದ ನಾನು ಸುಶಿಕ್ಷಿತನಾದೆ. ಈ ವಾಕ್ಯದಲ್ಲಿ ಆಶೀರ್ವಾದ ಪದ ಸೂಚಿಸುವ ಅರ್ಥ ಏನು? ಆಶೀರ್ವಾದ ಅಂದ್ರೆ ಏನ್ ಮೀನಿಂಗ್ ಅಂತ ಕೊಟ್ಟಿದ್ದಾರೆ ಅಷ್ಟೇನೆ. ಆಯ್ಕೆಗಳನ್ನ ಗಮನಿಸಿ. ಆಪ್ಷನ್ ಎ ಆರೈಕೆ, ಆಪ್ಷನ್ ಬಿ ಹಾರೈಕೆ, ಆಪ್ಷನ್ ಸಿ ಧನ್ಯತೆ, ಆಪ್ಷನ್ ಡಿ ಆದರಣೆ. ಇಲ್ಲಿ ಆಶೀರ್ವಾದ ಅಂತ ಹೇಳಿದ್ರೆ ಏನು? ಹಾರೈಕೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ನನ್ನ ಜೊತೆ ಉತ್ತರಗಳನ್ನ ಹೇಳ್ತಕ್ಕಂತ ಪ್ರಯತ್ನ ಮಾಡಿ. ನಿಮ್ಗೆ ಉತ್ತರಗಳನ್ನ ನೀಡೋದ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಲೈವ್ ಚಾಟ್ ನಲ್ಲಿ ಆನ್ಸರ್ಸ್ ನ ನೀವು ಮಾಡ್ತಾ ಹೋಗ್ಬೋದು. ಇನ್ನ ನಂತರ 4ನೇ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ
ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿ ದಂಡ ಪದವು ಸೂಚಿಸುವ ನಾನಾರ್ಥ. ನಾನಾರ್ಥ ಅಂದ್ರೆ ಒಂದೇ ಪದಕ್ಕೆ ಎರಡು ಅರ್ಥ ಇರುತ್ತೆ, ಓಕೆನಾ? ಆ ರೀತಿಯ ಪದ ಯಾವುದು ಇಲ್ಲಿ? ದಂಡ ಅಂತ ಹೇಳಿ. ದಂಡ ಅಂದ್ರೆ ಎರಡು ಮೀನಿಂಗ್ ಬರುತ್ತೆ, ಅದು ಯಾವುದು ಅಂತ ಹೇಳ್ತಿದ್ದಾರೆ. ಆಪ್ಷನ್ ಎ ಕೋಲು ಶಿಕ್ಷೆ, ಆಪ್ಷನ್ ಬಿ ಕೋಲು ಕಡ್ಡಿ, ಆಪ್ಷನ್ ಸಿ ದಂಡ ನಾಯಕ, ಆಪ್ಷನ್ ಡಿ ಶಿಕ್ಷೆ ರಕ್ಷೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ದಂಡ ಪದಕ್ಕೆ ನಾನಾರ್ಥ ಯಾವುದು ಅಂದ್ರೆ, ದಂಡ ಅಂದ್ರೆ ಕೋಲು ಅಂತ ಒಂದು ಬರುತ್ತೆ, ಇನ್ನೊಂದು ದಂಡ ಅಂದ್ರೆ ಶಿಕ್ಷೆ ಅಂತ ಹೇಳಿ ಬರುತ್ತೆ, ಓಕೆನಾ? ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಒಂದು ದಂಡ ಅಂದ್ರೆ ಕೋಲು, ಮತ್ತೊಂದು ದಂಡ ಅಂತ ಹೇಳಿದ್ರೆ ಶಿಕ್ಷೆ. ನಂತರ ಐದನೇ ಪ್ರಶ್ನೆಯನ್ನ ನೋಡಿ. ರಾಯಣ್ಣನ ಸಹಚರರು ಗೆರಿಲ್ಲಾ ಯುದ್ಧ ತಂತ್ರವನ್ನ ಅಭ್ಯಾಸ ಮಾಡಿದ್ದರು. ಇಲ್ಲಿ ಅಭ್ಯಾಸ ಅನ್ನುವ ಪದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಆಪ್ಷನ್ ಎ ದುರಭ್ಯಾಸ, ಆಪ್ಷನ್ ಬಿ ನಿರಭ್ಯಾಸ, ಆಪ್ಷನ್ ಸಿ ಸದಭ್ಯಾಸ, ಆಪ್ಷನ್ ಡಿ ಅನಭ್ಯಾಸ. ಅಭ್ಯಾಸ ಪದದ ಆಪೋಸಿಟ್ ಏನು? ವೆರಿ ಗುಡ್, ದುರಭ್ಯಾಸ. ಆಪ್ಷನ್ ಎ ದುರಭ್ಯಾಸ, ಓಕೆನಾ? ನಂತರ ಆರನೇ ಪ್ರಶ್ನೆ. ಚನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು. ಇಲ್ಲಿ ಕೋಪಗೊಂಡು ಎಂಬುದು ಇದಕ್ಕೆ ಉದಾಹರಣೆ. ಕೋಪ ಪ್ಲಸ್ ಕೊಂಡು ಕೋಪಗೊಂಡು, ಈ ರೀತಿ ನಾವು ಬಿಡಿಸಿ ಬರೀಬೇಕಾಗತ್ತೆ. ಇದು ಯಾವ ಸಂಧಿ ಅಂತ ಹೇಳಿ ಕೇಳ್ತಿದ್ದಾರೆ. ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಗುಣ ಸಂಧಿ. ಕಾತಾಪ ವ್ಯಂಜನಗಳಿಗೆ ಗಾದಾಬಗಳು ಬಂದಾಗ ಅದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಕೋಪ ಪ್ಲಸ್ ಕೊಂಡು ಕೂಡ್ಸ್ ಬರೆದಾಗ ಏನಾಗುತ್ತೆ? ಕೋಪಗೊಂಡು ಅಂತ ಆಗುತ್ತೆ. ಕಾ ಬದಲು ಅಲ್ಲಿ ಏನ್ ಬರುತ್ತೆ? ಗಾ ಅಕ್ಷರ ಬರುತ್ತೆ ಅಲ್ವಾ? ಹಾಗಾಗಿ ಇದು ಆದೇಶ ಸಂಧಿಗೆ ಉದಾಹರಣೆ. ಆಪ್ಷನ್ ಬಿ ಆದೇಶ ಸಂಧಿ. ನಂತರ ಏಳನೇ ಪ್ರಶ್ನೆ. ಮುಳ್ಳನ ತುಳಿದ ಮಗು ಅಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇರುತ್ತಾ ಬಂದಿತ್ತು. ಅಡಿಗೆರೆ ಎಳೆದ ಪದವು ಅಕ್ಕ ಎಲ್ಲಿರುವೆ ಎನ್ನುವ ಪದಕ್ಕೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಇದು ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಂಧಿ ಕಾರ್ಯದ ಪದ, ಆಪ್ಷನ್ ಬಿ ಪ್ರಕೃತಿ ಭಾವದ ಪದ, ಆಪ್ಷನ್ ಸಿ ಅವ್ಯಯ ಪದ, ಆಪ್ಷನ್ ಡಿ ಧಾತು ಪದ. ನೀವು ಗ್ರಾಮರ್ ಅನ್ನ ನಿಟ್ಟ ಕಲ್ತ್ಕೊಳ್ಳಿ ಮಕ್ಳೆ, ಈ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಕ್ಕ ಎಲ್ಲಿರುವೆ, ಅಣ್ಣ ಇಲ್ಲಿ ಬಾ, ಈ ರೀತಿಯ ಪದಗಳು ಏನು ಅಂತ ಹೇಳಿದ್ರೆ ಪ್ರಕೃತಿ ಭಾವಕ್ಕೆ ಉದಾಹರಣೆ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಪ್ರಕೃತಿ ಭಾವ. ಏನು ಇಲ್ಲಿ ಪ್ರಕೃತಿ ಭಾವ ಅಂತ ಹೇಳಿದ್ರೆ, ನಾವು ಬಿಡಿಸಿ ಬರೆದಾಗ ಕೂಡ ಅದರ ರೂಪ ಬದಲಾಗೋದಿಲ್ಲ, ಅದನ್ನ ನಾವು ಪ್ರಕೃತಿ ಭಾವ ಅಂತ ಹೇಳ್ತೀವಿ. ನಂತರ ಎಂಟನೇ ಪ್ರಶ್ನೆ. ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನ ರಕ್ಷಿಸಿದನು. ಈ ವಾಕ್ಯದಲ್ಲಿ ಇರ್ತಕ್ಕಂತಹ ಕ್ರಿಯಾಪದ ಯಾವುದು? ನೀವು ಯಾವುದೇ ಒಂದು ವಾಕ್ಯವನ್ನ ತಗೊಂಡ್ರೆ ಕರ್ತೃಪದ ಇರುತ್ತೆ, ಕರ್ಮಪದ ಇರುತ್ತೆ, ಹಾಗೆ ಕ್ರಿಯಾಪದ ಇರುತ್ತೆ ಅಲ್ವಾ? ಇಲ್ಲಿ ವೇದಮೂರ್ತಿ ನದಿಯಲ್ಲಿ ಈಜಿ ಮಗುವನ್ನ ರಕ್ಷಿಸಿದನು. ಕ್ರಿಯಾಪದ ಯಾವುದು ಅಂತ ಕೇಳ್ತಿದ್ದಾರೆ. ಆಯ್ಕೆಗಳು ನೋಡಿ. ಆಪ್ಷನ್ ಎ ವೇದಮೂರ್ತಿ, ಆಪ್ಷನ್ ಬಿ ನದಿಯಲ್ಲಿ, ಆಪ್ಷನ್ ಸಿ ಈಜಿ, ಆಪ್ಷನ್ ಡಿ ಮಗುವನ್ನು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈಜಿ ಅಂತಕ್ಕಂಥದ್ದು ಕ್ರಿಯಾಪದ. ಆಪ್ಷನ್ ಸಿ ಈಜಿ. ನಂತರ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ. ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು. ಈ ವಾಕ್ಯದ ಭವಿಷ್ಯತ್ ಕಾಲದ ರೂಪ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಇವುಗಳನ್ನ ನೀಟಾಗಿ ತಿಳ್ಕೊಂಡಿರ್ಬೇಕು. ಹಾಗೆ ಇವುಗಳ ಕಾಲಸೂಚಕ ಪ್ರತ್ಯಯಗಳನ್ನ ತಿಳ್ಕೊಂಡಿರ್ಬೇಕು. ವರ್ತಮಾನ ಅಂದ್ರೆ ಉತ್ತ ಅಂತ ಹೇಳಿ ಬರುತ್ತೆ, ಭೂತಕಾಲ ಅಂತ ಹೇಳಿದ್ರೆ ದ ಬರುತ್ತೆ, ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ವಾ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಭವಿಷ್ಯತ್ ಕಾಲದ ರೂಪ, ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಅಂತ ಇದೆ. ಇಲ್ಲಿ ನೋಡಿ ಆನ್ಸರ್ಸ್ ನ ನೋಡಿ, ಭವಿಷ್ಯತ್ ಕಾಲದಲ್ಲಿ ಅದನ್ನ ಏನಂತ ಬರೀಬೇಕು? ಆಪ್ಷನ್ ಎ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುತ್ತದೆ, ಆಪ್ಷನ್ ಬಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು, ಆಪ್ಷನ್ ಸಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿದೆ, ಆಪ್ಷನ್ ಡಿ ನಮ್ಮ ಊರಿನಲ್ಲಿ ಜಾತ್ರೆ ನಡೆದಿಲ್ಲ. ಭವಿಷ್ಯತ್ ಕಾಲ ತ ದ ವ, ಭವಿಷ್ಯತ್ ಕಾಲ ಅಂದ್ರೆ ವಾ ಅಂತಕ್ಕಂತಹ ಪ್ರತ್ಯಯ ಬರುತ್ತೆ ಇಲ್ಲಿ. ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಸರಿಯಾದ ಉತ್ತರ. ಆಪ್ಷನ್ ಬಿ, ಆಪ್ಷನ್ ಬಿ ಬರ್ಕೊಳ್ಳಿ ಅದನ್ನ. ನಂತರ ಹತ್ತನೇ ಪ್ರಶ್ನೆ. ಮಾದರಿಯಂತೆ ಬರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮಾದರಿ ಕುಣಿವಳು ಈ ಪದದ ಧಾತು ರೂಪ ಕುಣಿ.
ಬಂಧನು ಈ ಪದದ ಧಾತು ರೂಪ ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳಿ ಕರಿತೀವಿ. ಬಂಧನು ಆಪ್ಷನ್ ಎ ಬರು, ಆಪ್ಷನ್ ಬಿ ಬಂದ, ಆಪ್ಷನ್ ಸಿ ಬಂದೆ, ಆಪ್ಷನ್ ಡಿ ಬರುವನು. ಕುಣಿವಳು ಕುಣಿ ಹೇಗಾಯ್ತಲ್ವಾ, ಹಾಗೆ ಬಂಧನು ಬರು ಇದು ಧಾತು ರೂಪ. ಓಕೆನಾ, ಆಪ್ಷನ್ ಎ ಬರು. ನಂತರ ನೋಡಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೆಕೆಂಡ್ ಮೇನ್. 11ನೇ ಪ್ರಶ್ನೆ ಈ ರೀತಿಯಾಗಿದೆ, ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನ ರಾಜಶಾಲೆಗೆ ಸೇರಿಸತಕ್ಕದ್ದು, ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ ಅಂತ ಪ್ರಶ್ನೆ ಇದೆ. ತುಂಬಾನೇ ಸುಲಭವಾಗಿದೆ. ಈ ಮೇಲಿನ ಸಾಲಿನಲ್ಲಿ ಶುಕ ಪಕ್ಷಿಗೆ ಶಿಕ್ಷಣವನ್ನ ಕೊಡಿಸಿ ಅಂತ ಹೇಳಿ ಹೇಳಲಾಗಿದೆ ಅಲ್ವಾ. ಆನ್ಸರ್ ಏನ್ ಬರಿಬೇಕು ಅದಕ್ಕೆ, ಸೆಂಟೆನ್ಸ್ ಅಲ್ಲಿ ಬರಿಬೇಕಾಗುತ್ತೆ. 11ನೇ ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿದ್ರೆ ಶುಕ ಪಕ್ಷಿ. ನಂತರನೇ ಶಾರ್ಟ್ ಆಗಿ ಬರಿಬೇಡಿ, ನೀವು ಫುಲ್ ಸೆಂಟೆನ್ಸ್ ಅಲ್ಲಿ ಬರೀರಿ. ಶುಕ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಮೇಲಿನ ವಾಕ್ಯದಲ್ಲಿ ಹೇಳಲಾಗಿದೆ ಅಥವಾ ಮೇಲಿನ ಸಾಲಿನಲ್ಲಿ ಹೇಳಲಾಗಿದೆ ಅಂತ ಬರೀರಿ. ನಂತರ 12ನೇ ಪ್ರಶ್ನೆ, ತ್ರೇತಾಯುಗದಲ್ಲಿ ರಾಮನ, ದ್ವಾಪರ ಯುಗದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ, ಮೇಲಿನ ಸಾಲುಗಳನ್ನ ಗಮನಿಸಿದಾಗ ತ್ರೇತಾಯುಗದಲ್ಲಿ ಜೀವಿಸಿದ್ದವರು ಯಾರು? ತ್ರೇತಾಯುಗದ ರಾಮನ್ನ ಕ್ವಶನ್ ನಲ್ಲೇ ಆನ್ಸರ್ ಇದೆ ಅಲ್ವಾ. ತ್ರೇತಾಯುಗದಲ್ಲಿ ಜೀವಿಸಿದ್ದವರು ಯಾರೋ ರಾಮ. ಫುಲ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು, ತ್ರೇತಾಯುಗದಲ್ಲಿ ಜೀವಿಸಿದ್ದವರು ರಾಮ ಅಂತ ಹೇಳಿ ಬರಿಬೇಕು. ನಂತರ 13ನೇ ಪ್ರಶ್ನೆ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ ಎಂಬುದರ ಅರ್ಥವನ್ನ ಬರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳನ್ನ ಬಿಡದೆ ಪವಿತ್ರವಾದ ಗಂಗಾ ಸ್ನಾನ ಮಾಡಿದರೂ ಕೂಡ ಏನೂ ಪ್ರಯೋಜನ ಇಲ್ಲ ಅನ್ನೋದೇ ಈ ವಾಕ್ಯದ ಅರ್ಥ. ನಂತರ 14ನೇ ಪ್ರಶ್ನೆ, ಯುದ್ಧದಿ ಆಂಗ್ಲರನ್ನೆದುರಿಸಿ ಗೆದ್ದಳು ಚನ್ನಮ್ಮ ಕಿತ್ತೂರಿನಲ್ಲಿ, ಈ ಸಾಲಿನಲ್ಲಿ ಚನ್ನಮ್ಮ ಯುದ್ಧದಲ್ಲಿ ಎದುರಿಸಿದ್ದು ಯಾರನ್ನ? ಯುದ್ಧದಿ ಆಂಗ್ಲರನ್ ಎದುರಿಸಿ ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಚನ್ನಮ್ಮ ಯುದ್ಧದಲ್ಲಿ ಯಾರನ್ನ ಆಕೆ ಎದುರಿಸಿದ್ದು? ಎಸ್ ವೆರಿ ಗುಡ್, ಆಂಗ್ಲರನ್ನು. ಇನ್ನು ನಂತರದ ಪ್ರಶ್ನೆ ನೋಡಿ, 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆಗಳಿದೆ, ಹಾಗೆ ಅದಕ್ಕೆ ಉತ್ತರಗಳನ್ನು ಕೂಡ ನಾನು ಬರೆದಿದ್ದೀನಿ. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಯಾಕಂತ ಹೇಳಿದ್ರೆ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ನೋಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಉತ್ತರ ಪತ್ರಿಕೆ ಏನಿದೆಯಲ್ವ, ಇದರ PDF ಅನ್ನು ತೋರಿಸ್ತಾ ನಾನು ನಿಮಗೆ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ. ನೀವು ಅಲ್ಲಿ ಈಸಿಯಾಗಿ ಬರ್ಕೋಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಬನ್ನಿ, ಡೀಟೇಲ್ ಆಗಿ ಆನ್ಸರ್ಸ್ನ ನಾವು ನೋಡ್ತಾ ಹೋಗೋಣ. ಹಾಗೆ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಕೂಡ ಈ ಒಂದು ಪ್ರಶ್ನೋತ್ತರ ಪತ್ರಿಕೆಯ ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡ್ಬಿಟ್ಟು ಪೆನ್ಸಿಲ್ ಅಲ್ಲೇ ಆನ್ಸರ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಒಂದೇ ಸರಿ ನೀವು ಪೆನ್ನಲ್ಲಿ ಬರೆದ್ರಿ ಅಂತ ಹೇಳಿದ್ರೆ ತಪ್ಪಾದ್ರೆ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಮತ್ತೆ ಪ್ರಿಂಟ್ಔಟ್ ತೆಗೆಸ್ಕೋಬೇಕಾಗತ್ತೆ. ಅದ್ರ ಬದಲು ಪೆನ್ಸಿಲ್ನಲ್ಲಿ ಫಸ್ಟ್ ನೀವು ಟ್ರೈ ಮಾಡಿ, ಆಮೇಲೆ ಎಲ್ಲಾ ಆನ್ಸರ್ಸ್ ನಿಮಗೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಅನ್ನಿಸಿದಾಗ ಮಾತ್ರ ಪೆನ್ನಲ್ಲಿ ಬರೀರಿ ಅಂತ ಹೇಳಿ ಹೇಳ್ತಾ ಮಿಸ್ ಮಾಡಿದೆ ವಿಡಿಯೋನ. ಕೊನೆ ತನಕ ವೀಕ್ಷಣೆ ಮಾಡಿ. ಹಾಗೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ನಾನ್ ಮಾಡ್ತಾ ಇದ್ದಂತ ತರಗತಿಗಳು ನಿಮ್ಗೆ ಯೂಸ್ಫುಲ್ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅದ್ರ ಜೊತೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ. ಕೊಡ್ತೀರಾ ಅಲ್ವಾ? ಮಕ್ಕಳ ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳಿಗೆ ನಾನು ಓರಲಿ ಹಾಗೆ ಆನ್ಸರನ್ನು ಹೇಳಿದೆ. ಯಾರಾದರೂ ಮಕ್ಕಳಿಗೆ ಆನ್ಸರ್ ಬರೆಯೋದು ಬಂದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಬರೀಬೋದು. 11ನೇ ಪ್ರಶ್ನೆಗೆ ಆನ್ಸರ್, ಶುಕ ಪಕ್ಷಿಗೆ ಶಿಕ್ಷಣ ಕೊಡಿಸುವ ಬಗ್ಗೆ ಹೇಳಲಾಗಿದೆ. 12ನೇ ಪ್ರಶ್ನೆಗೆ ಉತ್ತರ, ತ್ರೇತಾಯುಗದಲ್ಲಿ ಜೀವಿಸಿದ್ದವರು ರಾಮ. ನಂತರ 13ನೇ ಪ್ರಶ್ನೆ, ಕೆಟ್ಟ ಗುಣಗಳನ್ನು ಬಿಡದೆ ಪವಿತ್ರವಾದ ಗಂಗಾ ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ ಎಂಬುದೇ ಇದರ ಅರ್ಥವಾಗಿದೆ. ಪ್ರಶ್ನೆ ಸಂಖ್ಯೆ 14ಕ್ಕೆ ಉತ್ತರ, ಚನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿದಳು. ಓಕೆನಾ? ಇವಾಗ ನೋಡಿ, ಇಲ್ಲಿಂದ ನೀಟಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಹಾಗೆ ಬರ್ಕೊಳ್ಳಿ. 3rd main 2-3 ವಾಕ್ಯದಲ್ಲಿ ಉತ್ತರಿಸಿ. 15ನೇ ಪ್ರಶ್ನೆ, ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ, ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಂಚಿ ಹೂವು. ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ. ಈ ಮೇಲಿನ ಸಾಲುಗಳನ್ನು ಗಮನಿಸಿ ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣ ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. 2 ಅಂಕಗಳಿಗೆ ಉತ್ತರವನ್ನು ಈ ರೀತಿ ಬರೀಬೇಕಾಗತ್ತೆ, ಲೇಖಕರ ಬೂಟುಗಳು ಇದ್ದಕ್ಕಿದ್ದಂತೆ ನಿಲ್ಲಲು ಕಾರಣವೇನೆಂದರೆ ಹುಂಚಿ ಹೂವು. ನೆಲದ ತುಂಬ ಹಳದಿ ಹುಂಚಿ ಹೂವುಗಳ ರಾಶಿ ರಾಶಿ ಕಂಡು ಅವರ ಬಾಲ್ಯದ ದಿನಗಳು ನೆನಪಾಗಿ ಆಹಾ ಹುಂಚಿ ಹೂವು ಎನ್ನುತ್ತಾ ಲೇಖಕರು ನಿಂತರು, ಅಥವಾ ಅವರ ಬೂಟುಗಾಲುಗಳು ನಿಂತವು ಅಂತೇಳಿ ಬರೀಬೋದು. ಓಕೆನಾ? ನಂತರ 16ನೇ ಪ್ರಶ್ನೆ ನೋಡಿ,
ಮಲ್ಲಜ್ಜಿಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಮಲ್ಲಜ್ಜಿಯ ಜನತಾ ನ್ಯಾಯಾಲಯವನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ರೀತಿ ಆನ್ಸರನ್ನು ಬರೀಬೇಕು. ಮಲ್ಲಜ್ಜಿಯು ಮಕ್ಕಳಿಂದ ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿಬಿಡುತ್ತಾರೆ. ಇವರ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಕಟಕಟೆ. ಇಲ್ಲಿ ಯಾವ ವಕೀಲರ ಸಾಕ್ಷಿಗಳು ಬೇಕಿಲ್ಲ, ಹಾಗೆಯೇ ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಇಲ್ಲ. ಹಾಗೂ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ. ಓಕೆನಾ? ನಂತರ 17ನೇ ಪ್ರಶ್ನೆ ನೋಡಿ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ಗುರುನಾಥರಾವ್ ಹಾಗೂ ರುಕ್ಮಿಣಿ ಬಾಯಿಯವರ ಪುತ್ರನೇ ಗೋಪಾಲರಾವ್. ಇವರು ದಿನಾಂಕ 11/8/1916 ಜನಿಸಿದರು. ಮೇಲಿನ ಗದ್ಯವನ್ನು ಗಮನಿಸಿ ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸಿದರು ಎಂಬುದನ್ನು ತಿಳಿಸಿ. ಕಷ್ಟದ ಪ್ರಶ್ನೆ ಏನಲ್ಲ, ಮೇಲ್ಗಡೆನೆ ಆಲ್ರೆಡಿ ಆನ್ಸರ್ಸ್ನ ಕೊಟ್ಬಿಟ್ಟಿದ್ದಾರೆ, ನೀವು ನೋಡ್ಕೊಂಡು ನೀಟಾಗಿ ಬರೀಬೇಕಷ್ಟೆ. ಆನ್ಸರ್ ಈ ರೀತಿಯಾಗಿ ಬರೆಯಿರಿ. ಗೋಪಾಲ್ ರಾವ್ ಇವರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ದಿನಾಂಕ 11/8/1916 ಜನಿಸಿದರು. ಇವರ ತಂದೆ ಗುರುನಾಥರಾವ್ ಹಾಗೂ ತಾಯಿ ರುಕ್ಮಿಣಿ ಬಾಯಿ. ನಂತರ 18ನೇ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರಿಗೆ ಸಿಂಹಸ್ವಪ್ನವಾಗಿದ್ದ. ಸೆರೆ ಹಿಡಿಯಲು ತಿಣುಕಾಡಿದರೂ ಕೂಡ ಚಳ್ಳೆಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ. ಈ ವಾಕ್ಯದಲ್ಲಿ ಚಳ್ಳೆಹಣ್ಣು ತಿನ್ನಿಸಿ ಎಂಬುದರ ವಿಶೇಷವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತೇಳ್ಕೊಟ್ಟಿದ್ದಾರೆ. ಚಳ್ಳೆಹಣ್ಣು ತಿನ್ನಿಸೋದು ಅಂದರೆ ಯಾಮಾರಿಸೋದು ಅಥವಾ ಮೋಸಗೊಳಿಸೋದು ಅಂಥೇಳಿ ಅರ್ಥ ಬರುತ್ತೆ. ಇಲ್ಲಿ ನಾನು ಫಸ್ಟು ಚಳ್ಳೆಹಣ್ಣು ತಿನ್ನಿಸಿ ಅಂದರೆ ಏನು ಅಂಥೇಳಿ ಅದರ ಅರ್ಥವನ್ನು ಬರೆದಿದ್ದೀನಿ. ಮೋಸಗೊಳಿಸಿ ಅಥವಾ ಯಾಮಾರಿಸಿ ಎನ್ನುವುದು ಆ ಪದದ ಅರ್ಥ. ಸಂಗೊಳ್ಳಿ ರಾಯಣ್ಣನಿಗೆ ಬ್ರಿಟಿಷರು ಕನಸಿನಲ್ಲಿಯೂ ಕೂಡ ಹೆದರುತ್ತಿದ್ದರು. ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ರಾಯಣ್ಣ ಅವರನ್ನು ಯಾಮಾರಿಸಿ ತಪ್ಪಿಸಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದನು. ನಂತರ ನೋಡಿ, ಇಲ್ಲಿ 4-5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ. 4-5 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇದು ನೀವು ಓನಾಗಿ ಬರೀತಕ್ಕಂತಹ ಪ್ರಶ್ನೆಯಾಗಿದೆ. 19ನೇ ಪ್ರಶ್ನೆ. ಹೂವುಗಳು ಎಂದರೆ ಎಲ್ಲರಿಗೂ ಇಷ್ಟ. ನೀನು ನೋಡಿರುವ ವಿವಿಧ ಹೂವುಗಳನ್ನು ಕುರಿತು 5 ಸಾಲುಗಳ ಕಿರು ಟಿಪ್ಪಣಿ ಬರೆಯೇ ಅಂಥೇಳಿ ಕೊಟ್ಟಿದ್ದಾರೆ. ಜನರಲ್ ಕ್ವಶನ್ ಇದು, ಹಾಗೆ ನಾನು ಬರೀದಿರೋ ಥರನೇ ಬರೀಬೇಕಂತೇನಿಲ್ಲ. ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಹೂವುಗಳನ್ನು ನೋಡಿದ್ರೆ, ನೀವು ಯಾವ್ಯಾವ ಬಗೆಯ ಹೂಗಳನ್ನು ನೋಡಿದ್ದೀರಾ ಅದನ್ನು ಬರೀಬೋದಾಗಿದೆ. 3 ಮಾರ್ಕ್ಸ್ಗೆ ಇದೆ ಇಲ್ಲಿ ಕ್ವಶನ್ನು. ನಾನು ಯಾವ ರೀತಿ ಬರೆದಿದ್ದೀನಿ ನೋಡಿ. ಪರಿಸರದಲ್ಲಿ ನಾವು ಹಲವಾರು ಬಗೆಯ ಹೂಗಳನ್ನು ಕಾಣುತ್ತೇವೆ. ಅವುಗಳಲ್ಲಿ ನನಗೆ ಇಷ್ಟವಾದ ಹೂವೆಂದರೆ ಗುಲಾಬಿ, ಮಲ್ಲಿಗೆ, ಸಂಪಿಗೆ, ಕನಕಾಂಬರ, ಕಮಲ, ಇನ್ನು ಮುಂತಾದವು. ಹೂವುಗಳನ್ನು ನಾವು ದೇವರ ಪೂಜೆಗೆ, ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕೆ, ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಳಸುತ್ತಾರೆ. ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ಸು. ಅಲ್ಲದೆ ಹೂವುಗಳು ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ನಾನು ಇದಿಷ್ಟು ಬರೆದಿದ್ದೀನಿ, ನೀವು ಇದೇ ಥರ ಏನು ಬೇಕಾದರೂ ಬರೀಬೋದು. ನಂತರ 20ನೇ ಪ್ರಶ್ನೆ ನೋಡಿ. ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ, ದಣಿಯಾರ ಮನೆ ಮುಂದೆ ಕಾವಾಲು ಮಾಡಣ್ಣ ದಣಿದಾನ ಕೊಡುವಾನು ಅಂದಾನ. ಮೇಲಿನ ಪದ್ಯದ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಜಸ್ಟ್ ಆ ಪ್ಯಾರಾಗ್ರಾಫ್ನ ಮೀನಿಂಗನ್ನು ನೀವು ಬರೀಬೇಕಾಗಿದೆ ಅಷ್ಟೇ. ಆನ್ಸರನ್ನು ಈ ರೀತಿಯಾಗಿ ಬರೀರಿ. ಕರಡಿ ಕುಣಿಸುವವನು ಅಡವಿಯಲ್ಲಿ ಜೇನುತುಪ್ಪವನ್ನು ತಿಂದು ಬೆಳೆಯುತ್ತಿದ್ದ ಕರಡಿಯನ್ನು ಹಿಡಿದು ತಂದು ಅದು ತಾನು ಹೇಳುವಂತೆ ಮಾಡಲು ಕಲಿಸಿಕೊಟ್ಟಿದ್ದಾನೆ. ಕರಡಿ ಕುಣಿಸುವವ ಕರಡಿಗೆ, ದಣಿಗಳ ಮನೆ ಮುಂದೆ ಕಾವಲು ಮಾಡು, ಅವರು ನಿನಗೆ ದಾನ ಕೊಡುತ್ತಾರೆ ಎಂದು ಹೇಳುವುದೇ ಈ ಪದ್ಯದ ಭಾವಾರ್ಥವಾಗಿದೆ ಅಂಥೇಳಿ ಬರೀರಿ. ಈ ಅಕ್ಷರಗಳು ಏನಾದರೂ ಬ್ಲರ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ವಾಚ್ ಮಾಡ್ತಾ ಇದ್ದೀರಾ ನೀವು ವಿಡಿಯೋ ಅಂದರೆ, ಈ ಕಡೆ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತೆ, ಅಲ್ಲಿ ಹೋಗಿ ರೆಸೊಲ್ಯೂಷನ್ನ ಜಾಸ್ತಿ ಮಾಡಿಕೊಂಡು ನೋಡಿ, ವಿಡಿಯೋ ಕ್ಲಾರಿಟಿ ಬರುತ್ತೆ ನಿಮಗೆ. 21ನೇ ಪ್ರಶ್ನೆ. ಕೆಳಗಿನ ಚಿತ್ರ ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಅನುಭವವನ್ನು 8 ಸಾಲುಗಳಲ್ಲಿ ವರ್ಣಿಸಿ ಅಂತೇಳ್ಕೊಟ್ಟಿದ್ದಾರೆ. ಒಂದು ಕಡೆ ಸೂರ್ಯೋದಯ ಆಗ್ತಾ ಇದೆ, ಅಲ್ಲಿ ಕೋಳಿ ಕೂಗ್ತಾ ಇದೆ, ಅಮ್ಮ ಮಕ್ಕಳನ್ನು ಎಬ್ಬಿಸ್ತಾ ಇದ್ದಾರೆ. ಸೊ ಈ ಥರ ಪಿಕ್ಚರ್ ಇದೆ. ಇದನ್ನು ನೋಡಿ ನಾನು ಏನಂತ ಬರೆದಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ, ನಾನು ಬರೆದಿರೋದು ಬರಿಬೇಕಂತೇನಿಲ್ಲ. ನಿಮಗೆ ಓನಾಗಿ ಏನು ಅನಿಸುತ್ತೆ, ಮಾರ್ನಿಂಗ್ ಸನ್ರೈಸ್ ಟೈಮಲ್ಲಿ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅದನ್ನು ಬರೆದ್ರೆ ಆಯಿತು. ಬೆಳಗಿನ ಜಾವವು ಪ್ರಕೃತಿಯಲ್ಲಿನ ಒಂದು ಸುಂದರ ಅನುಭವವಾಗಿದ್ದು, ಸೂರ್ಯೋದಯ, ಹಕ್ಕಿಗಳ ಚಿಲಿಪಿಲಿನಾದ, ಕೋಳಿಯ ಕೂಗು, ತಂಪನೆಯ ತಂಗಾಳಿ,
ಅರಳಿದ ಹೂವುಗಳು ನಮಗೆ ಸುಂದರವಾದ ಅನುಭವವನ್ನು ನೀಡುತ್ತವೆ. ವಿದ್ಯಾರ್ಥಿಗಳು ಬೆಳಗಿನ ಜಾವವೇ ಎದ್ದು ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ದೇವರಲ್ಲಿ ಪ್ರಾರ್ಥಿಸಿ ಓದಲು ಕುಳಿತುಕೊಳ್ಳಬೇಕು. ಬೆಳಗಿನ ಜಾವ ಓದುವುದರಿಂದ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಓದಿದ ಪಾಠ ಬೇಗ ಅರ್ಥವಾಗುತ್ತದೆ. ಏಕೆಂದರೆ ಬೆಳಗಿನ ಜಾವದ ಪ್ರಶಾಂತತೆ ನಮ್ಮ ಮನಸ್ಸನ್ನು ಓದಲು, ಓದಿದ್ದನ್ನು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿ ಬರೆದಿದ್ದೇನೆ ನಾನು. ಇನ್ನು ನಂತರ ನೋಡಿ, ಇಲ್ಲಿ ಲೆಟರ್ ರೈಟಿಂಗನ್ನು ಕೇಳಿದ್ದಾರೆ. ನಿಮ್ಮ ಶಾಲಾ ಪ್ರವಾಸಕ್ಕೆ 600 ರೂಪಾಯಿ ಹಣ ಕೋರಿ ನಿಮ್ಮ ತಂದೆಗೆ ಪತ್ರ ಬರೆಯಿರಿ ಅಂತ ಇದೆ. ಇನ್ನೊಂದು ಪತ್ರ ಏನು ಅಂತ ಹೇಳಿದ್ರೆ, ನಿಮ್ಮೂರಿನ ಜಾತ್ರೆಗೆ ಆಹ್ವಾನಿಸಿ ನಿಮ್ಮ ಗೆಳೆಯನಿಗೆ ಪತ್ರ ಬರೆಯಿರಿ ಅಂತ ಹೇಳಿದೆ. 4 ಮಾರ್ಕ್ಸ್ಗೆ ನಾನು ಇಲ್ಲಿ ಸೆಕೆಂಡ್ ಲೆಟರನ್ನು ಬರೀತಾ ಇದ್ದೀನಿ. ಆ ಫ್ರೆಂಡ್ಗೆ ಜಾತ್ರೆಗೆ ಬಾ ಅಂತ ಹೇಳಿ ಪತ್ರವನ್ನು ಬರೀತಾ ಇದ್ದೀನಿ. ಪತ್ರವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆ ದಿನಾಂಕವನ್ನು ಹಾಕಬೇಕು, ಹಾಗೆ ಸ್ಥಳವನ್ನು ಹಾಕಬೇಕು, ನಂತರ ಕ್ಷೇಮ ಅಂತ ಹಾಕಬೇಕು, ಇಲ್ಲಿ ಸಂಬೋಧನೆಯನ್ನು ಬರೀಬೇಕು. ಈಗ ತಂದೆ ತಾಯಿ ಅಂತ ಹೇಳಿದ್ರೆ ಬೇರೆ ರೀತಿಯ ಸಂಬೋಧನೆ ಇರುತ್ತೆ, ಆದರೆ ಇಲ್ಲಿ ಗೆಳೆಯನಿಗೆ ಆಗಿರೋದ್ರಿಂದ ನಾವು ಪ್ರೀತಿಯ ಗೆಳೆಯನಿಗೆ, ಆತ್ಮೀಯ ಗೆಳೆಯನಿಗೆ ಏನು ಬೇಕಾದರೂ ಬಳಸ್ಬೋದು. ಇಲ್ಲಿ ಹೆಸರನ್ನು ಕೊಟ್ಟಿಲ್ಲ, ನಾನೇ ಯಾವುದಾದ್ರೂ ಹೆಸರನ್ನು ಆಯ್ಕೆ ಮಾಡಿಕೊಂಡು ಪತ್ರವನ್ನು ಬರೆದಿದ್ದೀನಿ. ನೀವು ಅಷ್ಟೇ ನಿಮ್ಮ ಹೆಸರು ಬಿಟ್ಟು ಯಾವುದಾದ್ರೂ ಒಂದು ಹೆಸರನ್ನು ಬರೀರಿ, ಇಲ್ಲ ನಿಮ್ಮ ಹೆಸರೇ ಹಾಕಿ ಬರೆದ್ರೂ ಏನು ತೊಂದರೆ ಇಲ್ಲ. ಪ್ರೀತಿಯ ಗೆಳೆಯ ರಾಕೇಶ್ನಿಗೆ ನಿನ್ನ ಪ್ರೀತಿಯ ಗೆಳೆಯ ಶರತ್ನ ಶುಭಾಶಯಗಳು. ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ, ನೀನು ಹಾಗೂ ನಿಮ್ಮ ಮನೆಯವರೆಲ್ಲ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ. ಈ ಪತ್ರ ಬರೆಯಲು ಕಾರಣವೇನೆಂದರೆ, ನಮ್ಮ ಊರಿನಲ್ಲಿ 15 ಫೆಬ್ರವರಿ ಸಿದ್ಧಗಂಗಾ ಮಠದ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯು ತುಂಬ ವಿಶೇಷವಾಗಿರುತ್ತದೆ. ಕೈಗಾರಿಕಾ ವಸ್ತು ಪ್ರದರ್ಶನ, ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಇನ್ನು ಮುಂತಾದ ಕಾರ್ಯಕ್ರಮಗಳು ಈ ಜಾತ್ರೆಯಲ್ಲಿರುತ್ತವೆ. ಆದ ಕಾರಣ ನೀನು ಬಿಡುವು ಮಾಡಿಕೊಂಡು ಈ ವರ್ಷದ ನಮ್ಮೂರಿನ ಜಾತ್ರೆಗೆ ಆಗಮಿಸಿದರೆ ನನಗೆ ತುಂಬ ಸಂತೋಷವಾಗುತ್ತದೆ. ನಾವಿಬ್ಬರೂ ಕೂಡಿ ಜಾತ್ರೆಯನ್ನು ವೀಕ್ಷಿಸಬಹುದು. ನಿನ್ನ ಆಗಮನದ ನಿರೀಕ್ಷೆಯಲ್ಲಿ, ಇಂತಿ ನಿನ್ನ ಪ್ರೀತಿಯ ಗೆಳೆಯ ಶರತ್. ಇಲ್ಲಿ ಹೊರ ವಿಳಾಸವನ್ನು ಬರೀಬೇಕು. ಯಾರಿಗೆ ನೀವು ಲೆಟರನ್ನು ಹಾಕ್ತಿದ್ದೀರಾ? ಇವರಿಗೆ: ರಾಕೇಶ್, 5ನೇ ತರಗತಿ, ಹಿರಿಯ ಪ್ರಾಥಮಿಕ ಶಾಲೆ, KB ಬಡಾವಣೆ, ದಾವಣಗೆರೆ. ಫುಲ್ಲು ಲೆಟರ್ ರೈಟಿಂಗ್ ಬರೆದ್ಮೇಲೆ ನಿಮ್ಮ ಪತ್ರ ಈ ರೀತಿ ಕಾಣಿಸ್ಬೇಕು. ಓಕೆನಾ? ನೀಟಾಗಿ ಇದೇ ರೀತಿ ಬರೆದು ಸ್ಕೇಲ್ ಮತ್ತು ಪೆನ್ಸಿಲ್ ತಗೊಂಡು ಈ ಥರ ಒಂದು ಔಟ್ಲೈನನ್ನು ಹಾಕಿದ್ರೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ. ಓಕೆನಾ? ಈಗ ಎಲ್ಲದಕ್ಕೂ ಆನ್ಸರ್ ಮಾಡಿದ್ಮೇಲೆ ನಿಮ್ಮ ಪ್ರಶ್ನೋತ್ತರ ಪತ್ರಿಕೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ? ಈ ರೀತಿ ಕೊಟ್ಟಿರ್ತಕ್ಕಂಥ ಸ್ಥಳದಲ್ಲೇ ಆದಷ್ಟು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರೀಬೇಕಾಗತ್ತೆ. ಓಕೆ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. 5ನೇ ತರಗತಿಯ ಪ್ರಥಮ ಭಾಷೆ ವಿಷಯದ ಕನ್ನಡ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದ್ರಲ್ಲ, ಖಂಡಿತ ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.